ಬೆಳವಣಿಗೆಗಳಾಗ್ತದೆ ಈ ವಿಚಾರದಲ್ಲಿ. ಗಣೇಶನ ಮೂರ್ತಿಗೆ ಅನ್ವಯಿಸುವಂತಹ ಷರತ್ತುಗಳಲ್ಲಿ ಗಣೇಶೋತ್ಸವ ಮಾರ್ಗಸೂಚಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಹಿಂದೂ ಸಂಘಟನೆಗಳ ಪ್ರತಿಭಟನೆಗೆ ಸರ್ಕಾರ ಜಗ್ತಾ ಇಲ್ಲ. ಈಗಿರೋ ಮಾರ್ಗಸೂಚಿಯಂತೆಯೇ ಗಣೇಶೋತ್ಸವವನ್ನ ಆಚರಿಸಿ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೋವಿಡ್ ಸೋಂಕಿನಿಂದ ನಾವೆಲ್ಲರೂ ಕೂಡ ರಕ್ಷಣೆಯನ್ನು ತೆಗೆದುಕೊಳ್ಬೇಕಾಗಿದೆ, ರಕ್ಷಿಸಿಕೊಳ್ಬೇಕಾಗಿದೆ. ಹಾಗಾಗಿ ಯಾವುದೇ ರೀತಿಯ ಷರತ್ತುಗಳನ್ನ ಸಡಿಲಿಕೆ ಮಾಡೋಲ್ಲ ಅಂತ ಹೇಳಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ವಿಶೇಷವಾಗಿ ಬೆಂಗಳೂರು ನಗರದ ಮಹಾಜನತೆಯರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸನ್ಮಾನ್ಯ ಮುಖ್ಯಮಂತ್ರಿಯವರ ಮಟ್ಟದಲ್ಲಿ ಆಗಾಗ ಬೇರೆ ಬೇರೆ ವಿಷಯಗಳ ಬಗ್ಗೆ, ಕೊರೋನಾ ಸಂಬಂಧಪಟ್ಟದ ವಿಷಯಗಳಾಗಲಿ ಅಥವಾ ಗಣೇಶ ಹಬ್ಬ ಆಚರಣೆ ಬಗ್ಗೆ ಆಗಲಿ ಅಥವಾ ಬೇರೆ ಸಾರ್ವಜನಿಕ ರಂಗದಲ್ಲಿ ಇರ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಆಗಲಿ ಅನ್ನೋದ್ರ ಬಗ್ಗೆ ಒಂದು ಹಲವಾರು ಸಭೆಗಳು ನಡೆದಿದ್ದಾರೆ. ಇತ್ತೀಚಿನ ನಡೆದ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ನಿರ್ಧಾರದಂತೆ ಕೆಲವು ರೆಸ್ಟ್ರಿಕ್ಷನ್ಸ್ಗೆ ಒಳಪಟ್ಟು ಗಣೇಶ ಗೌರಿ ಹಬ್ಬದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದನ್ನು ನಿರ್ಧರಿಸಲಾಗಿದೆ. ಇಂತಹ ಒಂದು ಸನ್ನಿವೇಶದಲ್ಲಿ ಕೆಲವು ರೆಸ್ಟ್ರಿಕ್ಷನ್ಸ್ ಅನ್ನು ಇಂಪೋಸ್ ಮಾಡಿರ್ತಕ್ಕಂಥದ್ದನ್ನು ನಾವು ಒಂದು ಸರ್ಕಾರಿ ಆದೇಶದಲ್ಲಿ ಕಾಣ್ತಾ ಇದ್ದೀವಿ. ಅದರ ಜೊತೆಗೆ ಪೊಲೀಸ್ ಸಿಟಿ ಪೊಲೀಸಿನ ಹಿರಿಯ ಅಧಿಕಾರಿ ಜೊತೆಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಅವರ ಅವಶ್ಯಕತೆಗೆ ತಕ್ಕಂತೆ ಕೆಲವು ಮಾರ್ಪಾಡುಗಳನ್ನು ನಾವು ಮಾಡಿದ್ದೀವಿ. ಆದರೆ ಮೂಲಭೂತವಾದದ್ದು ಸರ್ಕಾರಿ ಆದೇಶದ ಪ್ರಕಾರವೇ ನಾವು ಹೋಗ್ತಾ ಇದ್ದೀವಿ. ಸರ್ಕಾರಿ ಆದೇಶದಲ್ಲಿ ಇರ್ತಕ್ಕಂಥದ್ದು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮಲ್ಲಿ ಇರ್ತಕ್ಕಂಥ ಧರ್ಮ ಆಚರಣೆ, ಹಬ್ಬಗಳ ಆಚರಣೆ, ಅದನ್ನು ಮಾಡ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಅದನ್ನು ನಾವು ಇಂತಹ ಒಂದು ಕರೋನಾ ಹಿನ್ನೆಲೆಯಲ್ಲಿ ಅದನ್ನು ನಾವು ಒಂದು ಮಿತಿಯೊಳಗೆ ಮಾಡಬೇಕು ಅನ್ನೋದನ್ನು ನಾವು ಮಾಡಬೇಕಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಚರ್ಚೆ ಆಗಿರುವಂತೆ ಒಂದು ನಮ್ಮಲ್ಲಿ ಕೂಡ ಈಗ ಅದರ ಬಗ್ಗೆ ಕೆಲವು ಸ್ಪಷ್ಟೀಕರಣ ನೀಡ್ತಕ್ಕಂಥದ್ದನ್ನು ಓಡಿಸಲಾಗಿದೆ. ಅಂದ್ರೀಗ ಕಮಿಷನರ್ ಅವರು ಹೇಳೋ ಪ್ರಕಾರ ಯಾವ ಪ್ರತಿಭಟನೆಗೂ ನಾವು ಸೊಪ್ಪು ಹಾಕಲ್ಲ, ಯಾವ ಏನನ್ನು ಕೂಡ ಸಡಿಲಿಕೆ ಮಾಡಲ್ಲ ಅಂತ. ಬಟ್ ಪ್ರತಿಭಟನೆಯ ಕಾವು ಕ್ಷಣ ಕ್ಷಣ ಕಳೆದಂತೆ ಜಾಸ್ತಿ ಆಗ್ತಾ ಇದೆ. ಸೊ ವಾಟ್ ನೆಕ್ಸ್ಟ್, ಅವ್ರು ಏನ್ ಮಾಡ್ತಾರೆ ಹಾಗಾದ್ರೆ? ಇಲ್ಲಿಗೆ ಪ್ರತಿಭಟನೆ ಕೈ ಬಿಟ್ಟು ಹೋಗ್ತಾರಾ ಅಥವಾ ಏನು? ವಿದ್ಯಾ, ಸದ್ಯ ನಾವು ಅದೇ ಸ್ಥಳದಲ್ಲಿ ಇದೀವಿ. ಹಲವು ಪ್ರತಿಭಟನಾಕಾರಿದ್ದಾರೆ, ಅವ್ರನ್ನ ಕೇಳ್ಬಿಡೋಣ ಏನ್ ಮಾಡ್ತಾರೆ ಅಂತ ಹೇಳಿ. ಸರ್, ಸದ್ಯಕ್ಕೆ ಕಮಿಷನರ್ ಪ್ರತಿಭಟನೆ ಕೈ ಬಿಡಿ, ನಾನು ಯಾವ್ದೇ ಕಾರಣಕ್ಕೂ ರೂಲ್ಸ್ ಚೇಂಜ್ ಮಾಡಲ್ಲ ಅಂತ ಹೇಳ್ತಾರೆ. ಪ್ರತಿಭಟನೆ ಕೈ ಬಿಡ್ತೀರಾ? ಇಲ್ಲ ಮೇಡಮ್, ನಾವು ಪ್ರತಿಭಟನೆ ಕೈ ಬಿಡಲ್ಲ. 5 ದಿವಸ ಅಂತ ಗೌರ್ಮೆಂಟ್ ಪರ್ಮಿಷನ್ ಮೊದಲು ಕೊಟ್ಟಿದ್ದು, ಇವಾಗ 3 ದಿವಸ ಅಂತ ಮಾಡಿದ್ದಾರೆ. ಅದು ಯಾವ ಲೆಕ್ಕದಲ್ಲಿ 3 ದಿವಸ ಅಂತ ಮಾಡಿದ್ದಾರೆ? ಇವಾಗ ಗಣೇಶ ಹೆಂಗೆ, ಗಣೇಶ ಹಬ್ಬದಿಂದ ಅನಂತ ಚತುರ್ದಶಿ ತನಕ ಮಾಡಬೇಕು, 11 ದಿನ ಟೈಮ್ ಹಬ್ಬದ, ನೀವು 5 ದಿನದಲ್ಲಿ ಮಾಡಿ, 3 ದಿನದಲ್ಲಿ ಮಾಡಿ ಅಂದ್ರೆ ಹೆಂಗೆ? ಸರ್, ಕೊರೋನಾ ಇದೆ. ಕೊರೋನಾ ಇದೆ, ಮದುವೆ ಮಂಟಪಗಳು ಹೋಗಿ ನೋಡಿದ್ದೀರಾ? ಮಾಸ್ಕ್ ಹಾಕಲ್ಲ, 400 ಜನ ಊಟ ಮಾಡ್ತಾ ಇರ್ತಾನೆ, ಅವಾಗ ಬರಲ್ವಾ? ಮತ್ತೆ ದೊಡ್ಡ ದೊಡ್ಡ ಹೋಟೆಲ್ಸ್ ಅಲ್ಲಿ ಪಾರ್ಟಿಗಳು ಮಾಡ್ತಾರೆ, ಎಸಿ ಹಾಕ್ಬಾರ್ದು ಅಂತಾರೆ, ಎಸಿ ಹಾಕಿರ್ತಾರೆ, ಅವಾಗ ಕೊರೋನಾ ಬರಲ್ವಾ? ನೀವ್ ಹೇಳಿದ್ದಲ್ಲ ಸರಿ, ಇವಾಗ ಬಿಬಿಎಂಪಿ ಕಮಿಷನರ್ ಸೊಪ್ಪಾಕಲ್ಲ, ಪ್ರತಿಭಟನೆ ಮಾಡ್ಕೊಳ್ಳಿ ಅಂತ ಹೋಗ್ಬಿಟ್ಟೋದ್ರೆ ಏನ್ ಮಾಡ್ತೀರಾ? ನಾವ್ ಮಾಡ್ತೀವಿ, ನಮ್ಮ ಇದು ಮಾಡೋದಂಕ ನಾವ್ ಇರ್ತಾ ಇರ್ತೀವಿ. ನಮ್ಗೇನಿಲ್ಲ, ಕೇಸ್ ಹಾಕ್ತಾರ ಏನ್ ಮಾಡ್ತಾರ ಮಾಡ್ಲಿ, ನಾವೆಲ್ಲದಿಗೂ ಸಿದ್ಧ. ಗಣೇಶ ಹಬ್ಬ ಇಲ್ಲೇ ಮಾಡ್ತೀರಾ? ಅದಕ್ಕೆ ತಂದಿರೋದಿಲ್ಲ, 5 ದಿವಸ ಗಣೇಶ ಇಲ್ಲ ಇರತ್ತೆ. 5 ದಿವಸ ಗಣೇಶ ಹಬ್ಬ ಮಾಡೋದಕ್ಕೆ ಬೇರೆ ಕಡೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಬಿಬಿಎಂಪಿ ಆವರಣದಲ್ಲೇ ಗಣೇಶ ಹಬ್ಬ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲ ಗಣೇಶ ಅಂದ್ರೆ ಎಲ್ಲಿವರೆಗೂ ಇವರು ಮಾರ್ಗಸೂಚಿನ ಬದಲಾವಣೆ ಮಾಡಲ್ಲ ಅಲ್ಲಿವರೆಗೂ ಸಹ ಪರಿಸ್ಥಿತಿ ಇದೆ ಇದೆ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಯುವಕರ ತಂಡ ಈಗಾಗಲೇ ಸಿದ್ಧವಾಗಿರೋದನ್ನ ನೀವು ನೋಡ್ತಿದ್ರಿ. ಗಣೇಶ ಹಬ್ಬ ಅಂದ್ರೆ ಬೃಹದಾಕಾರದ ಗಣೇಶ ಅಂದ್ರೆ 10 ಅಡಿ ಗಣೇಶ ಒಂದಾದ್ರೆ 8 ಅಡಿ 9 ಅಡಿ ಗಣೇಶಗಳನ್ನು ಸಹ ತಂದಿದ್ದಾರೆ. ಒಟ್ಟು 5 ಗಣೇಶ ಮೂರ್ತಿಗಳನ್ನ ತಂದು ಇಲ್ಲಿ ಪ್ರತಿಭಟನೆಯಲ್ಲಿ ಇರಿಸಲಾಗಿದೆ. ಎಲ್ಲಿವರೆಗೂ ಬಿಬಿಎಂಪಿ ಕಮಿಷನರ್ ಅನುಮತಿ ನೀಡಲ್ಲ ಅಲ್ಲಿವರೆಗೂ ಸಹ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತಾರೆ. ಸರ್, ಎಲ್ಲಿವರೆಗೂ ಪ್ರತಿಭಟನೆ? ಮೇಡಮ್, ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಗಣಪತಿ ಪ್ರತಿಷ್ಠಾಪನೆ ಆಗ್ತದೆ. 101 ಕಾಯಿ ಹೊಡೆದು, ಕುಂಬಳಕಾಯಿ ಹೊಡೆದು ಇಲ್ಲೇ ಭರ್ಜರಿ ಪೂಜೆ ಆಗ್ತದೆ. ಭರ್ಜರಿ ಪೂಜೆ ಮಾಡ್ತೀರಿ, ಒಂದು ನಿಯಮನು ಫಾಲೋ ಮಾಡ್ತಿಲ್ಲ ಅಂತಿದಾರಲ್ಲ, ಏನ್ ನಿಯಮ ಫಾಲೋ ಮಾಡ್ಬೇಕು ಮೇಡಮ್? ಒಂದ್ ಹೇಳ್ತೀವಿ ಕೇಳಿ. ದೇವರಿಗೆ ಭಕ್ತಾದಿಗಳಿಗೆ ಭಕ್ತಾದಿಗೆ ಮಾತ್ರ ಬಿಟ್ಟಿರ್ತದೆ ರೂಲ್ಸ್. ಒಬ್ಬ ಭಕ್ತನಿಗೆ ಯಾವ ರೀತಿ ಪೂಜೆ ಮಾಡ್ಬೇಕು ಅಂತ ಅನ್ನಿಸ್ತದೋ ಆ ರೀತಿ ಪೂಜೆ ಮಾಡ್ತಾನೆ, ಅದೇ ನಮ್ಮ ಹಿಂದೂ ವಾಡಿಕೆ. ಅಲ್ಲಿಗೆ ನೀವು ಇವಾಗ ಗಣೇಶ ಹಬ್ಬ ಇಲ್ಲೇ ಮಾಡ್ಬಿಡ್ತೀರಾ?
ಪ್ರತಿ ಗಲ್ಲಿ ಗಲ್ಲಿಗಳಲ್ಲಿ ಮಾಡ್ತೀವಿ, ಮನೆ ಮನೆಗಳಲ್ಲಿ ಮಾಡ್ತೀವಿ, ಏರಿಯಾ ಏರಿಯಾಗಳಲ್ಲಿ ಮಾಡ್ತೀವಿ. ನಂದಿನಿ ಹಾಗೆ ಕೇಳಿ, ನಿಮ್ಮ ಪ್ರತಿಭಟನೆ ಯಾರ ವಿರುದ್ಧ, ಸರ್ಕಾರದ ವಿರುದ್ಧವೋ ಹಬ್ಬಕ್ಕೆ ಹಾಕಿರೋ ಷರತ್ತುಗಳ ವಿರುದ್ಧವೋ ಏನು ಅಂತ ಕೇಳ್ಬಿಡಿ. ಹಂಗೆ ಇರ್ತದೆ, ಪೂಜೆ ನಿರಂತರ ನಡೀತಾ ಇರ್ತದೆ, ಒಂದೊಂದು ಕ್ಷಣಕ್ಕೂ ಕಾರ್ಯಕರ್ತರು ಸೇರ್ತಾನೆ ಇರ್ತಾರೆ. ನಿಮ್ಮ ಪ್ರತಿಭಟನೆ ಯಾರ ವಿರುದ್ಧ, ಸರ್ಕಾರ ನಿಯಮದಂತಿದೆ ಅದರ ವಿರುದ್ಧನೋ ಇಲ್ಲ ಮಾರ್ಗಸೂಚಿ ವಿರುದ್ಧನೋ, ಯಾವ್ದ್ರ ವಿರುದ್ಧ? ಈ ನಿಯಮಾವಳಿಲಿ ಏನಿದೆ, ಕೋವಿಡ್ ನಿಯಮ ಪಾಲಿಸಕ್ಕೆ ನಾವು ಸಿದ್ಧವಾಗಿದ್ದೇವೆ. ಆದ್ರೆ ಗಣಪತಿ ಇಷ್ಟೇ ಉದ್ದ ಇರಬೇಕು ಅಂತ ಹೇಳೋ ಕಾನೂನು, ನಾಳೆ ದಿನ ಮನೆಯಲ್ಲಿ ಗಂಧ ಕಡ್ಡಿ ಹಚ್ಚಬೇಡಿ, ಅದು ಸ್ಮೋಕ್ ಪೊಲ್ಯೂಷನ್ ಅಂತಾರೆ, ಬೆಂಕಿ ಹಚ್ಚಬೇಡಿ, ದೀಪ ಅಂಟಿಸ್ಬೇಡಿ, ಬಟ್ಟೆ ಸುಟ್ಟೋಗ್ತದೆ ಅಂತಾರೆ. ಹಂಗಾಗಿ ಇವರ ಕಾನೂನು ಅಡಿಯಲ್ಲಿ ನಾವಿರಲ್ಲ. ಸರ್, ಇನ್ನೂ ಒಂದು ಮುಖ್ಯ ಪ್ರಶ್ನೆ ಕಾಡುತ್ತೆ. ಇವಾಗ ಗಣೇಶ ತಗೊಂಡ್ಬಂದಿದ್ರಿ, ಈ ತರ ಮಾಡಿದ್ರಿ, ಎಲ್ಲ ಓಡಾಟ ನಡೀತಿದೆ, ಆದ್ರೆ ಬಿಬಿಎಂಪಿ ಅವ್ರು ಸೊಪ್ಪೆ ಆಗ್ತಾ ಇಲ್ವಲ್ಲ, ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೊರಟೋದ್ರಲ್ಲ. ನಮ್ಮ ಮನೆ ಮಾಡ್ತೀವಿ, ನಮ್ ಗಣಪತಿ ಎಷ್ಟಡಿ ಉದ್ದ ಬೇಕೋ ಅಷ್ಟಡಿ ನಮ್ಮ ಭಕ್ತಾದಿಗಳು ಕುಂಡಿಸ್ತಾರೆ. ಅವ್ರು ಯಾವ ರೀತಿ ಸಂಸ್ಕಾರ ಪೂಜೆ ಮಾಡ್ತಾರೋ ಮಾಡ್ತಾರೆ, ಎಷ್ಟು ದಿನ ಕುಂಡಿಸ್ಬೇಕು ಅನ್ನೋದು ಭಕ್ತಾದಿಗಳಿಗೆ ಬಿಟ್ಟಿದ್ದು, ಹೊತ್ತು ಬಿಬಿಎಂಪಿಗಲ್ಲ. ಕೇಸ್ ಆಗ್ತಾರಲ್ಲ, ಏನ್ ಮಾಡ್ತೀರಾ? ಕೇಸ್ ಏನ್ ಮೇಡಮ್, 40 ವರ್ಷಕ್ಕೆ ಮುಂಚೆ ಅರ್ಥ ಮಾಡ್ಕೋಬೇಕು. 40 ವರ್ಷಕ್ಕೆ ಮುಂಚೆ ಒಂದು ಕಾನೂನು ತಂದ್ರು, ಒಂದು ಮನೆಗೆ ಒಂದು ಗಂಡ ಹೆಂಡತಿಗೆ ಇಬ್ಬರೇ ಮಕ್ಕಳು ಅಂತ ಹೇಳಿ, ಇವತ್ತಿನ ತನಕ ಅದು ಪಾಲನೆ ಆಗಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು, ನಾವು ಯಾವ ಮಟ್ಟಕ್ಕೆ ರೂಲ್ಸ್ ಅನ್ನ ಫಾಲೋ ಮಾಡ್ತೀವಿ ಅಂತೇಳಿ ಇದ್ರಲ್ಲಿ ಗೊತ್ತಾಗ್ತದೆ. ಒಂದು ಸ್ಪಷ್ಟ ಆಗ್ತಾ ಇದೆ, ಯಾವುದೇ ಕಾರಣಕ್ಕೂ ನಿಯಮಗಳನ್ನ ಪಾಲನೆ ಮಾಡಕ್ ಆಗದೇ ಇಲ್ಲ, ಗಣೇಶ ಹಬ್ಬವನ್ನ ನಾವು ಸಂಭ್ರಮದಿಂದ ಆಚರಿಸೇ ತೀರ್ತೀವಿ ಅನ್ನೋಂತ ಸ್ಪಷ್ಟ ಸಂದೇಶ ನೀಡ್ತಿದ್ದಾರೆ. ವಿದ್ಯಾ, ಧನ್ಯವಾದ ನಂದಿನಿ ತಮ್ಮೆಲ್ಲ ಮಾಹಿತಿಗೆ. ಹಾವು ಸಾಯಲ್ಲ, ಕೋಲು ಮುರಿಯಲ್ಲ ಅನ್ನೋ ಪರಿಸ್ಥಿತಿ ಒಂದ್ ಕಡೆ, ಪ್ರತಿಭಟನಾಕಾರರು ನೀವೇನಾದ್ರೂ ಮಾಡ್ಕೊಳ್ಳಿ, ನಮಗೆ ಇಷ್ಟ ಬಂದಂಗೆ ನಾವು ಹಬ್ಬ ಮಾಡೇ ತೀರ್ತೀವಿ ಅಂತಿದ್ರೆ, ಬಿಬಿಎಂಪಿ ಮಾತ್ರ ಇಲ್ಲ, ನಿಮ್ಮ ಪ್ರತಿಭಟನೆಗೆ ನಾವು ಸೊಪ್ಪು ಹಾಕಲ್ಲ, ಏನಿದೆ ಕಂಡೀಷನ್ಸ್ ಅದರ ರೂಲ್ಸ್ ಪ್ರಕಾರವೇ ನೀವು ಹಬ್ಬ ಮಾಡಿ ಅಂತ. ಬಟ್ ನಾಳೆ ಗಣೇಶ ಎಲ್ಲೆಲ್ಲಿ ಕೂರ್ತಾನೆ, ಎಷ್ಟು ದಿನಗಳ ಕಾಲ ಇರ್ತಾನೆ, ಎಷ್ಟು ಎತ್ತರದ ಗಣೇಶ ಕೂರ್ತಾನೆ ಅನ್ನೋದ್ರ ಮೇಲೆ ಪ್ರತಿಭಟನೆ ಎಲ್ಲವೂ ಕೂಡ ಸಾರ್ಥಕತೆ ಆಯ್ತಾ ಅಥವಾ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ.